ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತಾರು ಸಂಖ್ಯೆ ನೂರ ಆರು ಆಗ ಅನ್ಯ ಜನಾಂಗಗಳು ನಿನ್ನ ನೀತಿಯನ್ನು ಅರಸರೆಲ್ಲರೂ ನಿನ್ನ ಮಹಿಮೆಯನ್ನು ನೋಡುವರು ಯಹುವನ ಬಾಯಿ ಉಚ್ಚರಿಸುವ ಹೊಸ ಹೆಸರಿನಿಂದ ನೀನು ಕರೆಯಲ್ಪಡುವಿ ಯಹುವನ ಕೈಯಲ್ಲಿ ಮಹಿಮೆಯ ಕಿರೀಟವಾಗಿಯೂ ನಿನ್ನ ದೇವರ ಅಂಗೈಯಲ್ಲಿ ರಾಜತ್ವದ ಕಿರೀಟವಾಗಿಯೂ ಇರುವಿ ಏಷಾಯ ಅರವತ್ತೆರಡನೇ ಅಧ್ಯಾಯ ಎರಡರಿಂದ ಮೂರನೇ ವಚನಗಳು ಆದುದರಿಂದ ದೇವರ ಕೈಯಲ್ಲಿರುವ ಸಭೆಯು ದೈವಿಕ ಶಕ್ತಿಯ ಅಸ್ತದಲ್ಲಿರುವ ಸಭೆಯಾಗಿದೆ ಈ ಬಲವು ಸಭೆಯನ್ನು ಉಪಯೋಗಿಸುತ್ತದೆ ಮತ್ತು ಆಕೆಯು ಮಹಿಮೆಯ ಕಿರೀಟವೂ ಮತ್ತು ಸುಂದರ ವಸ್ತುವೂ ಆಗಿದೆ ದೇವರ ಕೈ ಕೆಲಸದಿಂದ ಕೂಡಿದ ಮಹಿಮೆಯನ್ನು ಶಾಶ್ವತವಾಗಿ ಪ್ರತಿಬಿಂಬಿಸುತ್ತದೆ ಎಂತಹ ಮಹಿಮೆ ಉಳ್ಳದ್ದು ಇದು ಎಷ್ಟು ಸುಂದರವಾದದ್ದು ದೇವರು ಈ ಅಮೂಲ್ಯವಾದ ಹರಳುಗಳನ್ನು ಜೋಡಿಸುತ್ತಾರೆ ಆ ಕಿರೀಟದಲ್ಲಿ ಇವು ಒಂದರ ಮೇಲೆ ಒಂದರಂತೆ ಶೋಭಿಸುವವು ಮತ್ತು ಕರ್ತನಾದ ಯೇಸು ರಾಜ ಶಿರೋವೇಷ್ಟನಾಗಿ ಅದರ ಅತ್ಯುನ್ನತ ಸ್ಥಾನದಲ್ಲಿರುವನು ಅಂದರೆ ದೇವರು ಕರ್ತನಾದ ಕ್ರಿಸ್ತನಿಗೆ ಮಹಿಮೆಯನ್ನು ಕೊಡದೆ ಸಭೆಗೆ ಯಾವ ಮಹಿಮೆಯನ್ನು ಕೊಡುವುದಿಲ್ಲ ಸಭೆಯು ದೇವರ ಕೈ ಕೆಲಸವಾಗಿ ಸುಂದರತೆಯ ಚಿಹ್ನೆಯಾಗಿಯೂ ಎಂದೆಂದಿಗೂ ಸಂತೋಷದ ಬುಗ್ಗೆ ಆಗುವಂತೆ ಜನರ ಮುಂದೆ ಪ್ರದರ್ಶಿಸಲ್ಪಡುವುದು